ವಿಧಾನಸಭಾ ಚುನಾವಣೆ ಗೆಲ್ಲೋಕೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ 19 ಸೂತ್ರಗಳನ್ನು ತಯಾರು ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿನ ಶಕ್ತಿ ಕೇಂದ್ರದ ಸಮಾವೇಶದಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. 19 ಅಂಶಗಳ ಆಧಾರದ ಮೇಲೆ ಚುನಾವಣೆ ಗೆಲ್ಲೋಕೆ ತಂತ್ರವನ್ನು ಹೆಣೆದಿದ್ದಾರೆ. ದಕ್ಷಿಣ ಭಾರತದಲ್ಲಿ ಕರ್ನಾಟಕದಿಂದ ಬಿಜೆಪಿಯ ವಿಜಯಯಾತ್ರೆ ಆರಂಭ ಆಗಲಿಕ್ಕಿದೆ ಅಂತ 33 ಕ್ಷೇತ್ರಗಳ ಶಕ್ತಿ ಕೇಂದ್ರದ ಪ್ರಮುಖರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಅಮಿತ್ ಶಾ ಮಾಡಿದ್ದಾರೆ. ವಿಧಾನಸಭಾ ಚುನಾವಣೆ ಗೆಲ್ಲೋಕೆ ಬಿಜೆಪಿ ಚಾಣಕ್ಯ 19 ಸೂತ್ರಗಳ ಬಗ್ಗೆ ಇವತ್ತು ಬಾಗಲಕೋಟೆಯಲ್ಲಿ ನಡೆದಂತಹ ಶಕ್ತಿ ಕೇಂದ್ರದ ಸಮಾವೇಶದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. 19 ಅಂಶಗಳ ಆಧಾರದ ಮೇಲೆ ಚುನಾವಣೆಗಳನ್ನು ಗೆಲ್ಲೋಕೆ ಅಮಿತ್ ಶಾ ಈಗ ತಂತ್ರವನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲಿ ಬಿಜೆಪಿ ಗೆಲ್ಲುವುದರ ಮುಖಾಂತರ ದಕ್ಷಿಣ ಭಾರತದಲ್ಲಿ ವಿಜಯ ಯಾತ್ರೆಯನ್ನು ಕರ್ನಾಟಕದಿಂದಲೇ ಆರಂಭ ಮಾಡ್ತೀವಿ ಅಂತ ಅಮಿತ್ ಶಾ ಇವತ್ತು ಬಾಗಲಕೋಟೆಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಹಾಗಿದ್ರೆ ಆ 19 ಸೂತ್ರಗಳು ಏನು, 19 ಅಂಶಗಳ ಆಧಾರದ ಮೇಲೆ ಚುನಾವಣೆ ಗೆಲ್ಲುವ ತಂತ್ರವನ್ನು ಯಾವ ಥರ ಅಮಿತ್ ಶಾ ಹೆಣೆದಿದ್ದಾರೆ ಅನ್ನೋ ಒಂದು ವಿಚಾರ, ಜೊತೆಗೆ ಅವರು ಕರ್ನಾಟಕದಲ್ಲಿ ಪ್ರಸಕ್ತ ಸಿದ್ದರಾಮಯ್ಯ ಸರ್ಕಾರ 10% ಸರ್ಕಾರ, ಜೊತೆಗೆ 40 ಲಕ್ಷ ರೂಪಾಯಿಯ ವಾಚನ್ನು ಕಟ್ಟುವಂತಹ ಏಕೈಕ ಮುಖ್ಯಮಂತ್ರಿ ಅಂತಂದರೆ ಅದು ಸಿದ್ದರಾಮಯ್ಯ, ಇವರು ಸಮಾಜವಾದದ ಬಗ್ಗೆ ಮಾತಾಡ್ತಾರೆ. 19 ಅಂಶಗಳಿದೆ, ಆ ಆಧಾರದ ಮೇಲೆ ಚುನಾವಣೆಯ ತಂತ್ರವನ್ನು ನಾವು ಹೆಣಿತೀವಿ. ಸಮಾಜವಾದ ಬಗ್ಗೆ ಮಾತಾಡುವಂತಹ ಮುಖ್ಯಮಂತ್ರಿ 40 ಲಕ್ಷದ ವಾಚನ ಕಟ್ಕೊಂಡು ತಿರುಗಾಡ್ತಾರೆ. ಉತ್ತರ ಕರ್ನಾಟಕದ ಬಗ್ಗೆ ಯಾವಾಗಲೂ ಇವರು ಮಲತಾಯಿ ಧೋರಣೆಯನ್ನು ಅನುಸರಿಸಿದ್ದಾರೆ. ಇವೆಲ್ಲದಕ್ಕೂ ಕೂಡ ನಾವು ನ್ಯಾಯ ದೊರಕಿಸಿಕೊಡ್ತೇವೆ, ಅದು ಬಿಜೆಪಿ ಸರ್ಕಾರದ ಮುಖಾಂತರ. ಯಡಿಯೂರಪ್ಪ ನೇತೃತ್ವದಲ್ಲಿ ಮತ್ತೆ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದೇ ಬರುತ್ತೆ, ಅದು ಸಂಪೂರ್ಣ ಬಹುಮತದಿಂದ ಅಂತ ವಿಶ್ವಾಸವನ್ನು ಅಮಿತ್ ಶಾ ವ್ಯಕ್ತಪಡಿಸಿದ್ದಾರೆ. ಅದು ತಾವು ವಿಶ್ವಾಸವನ್ನು ವ್ಯಕ್ತಪಡಿಸೋದು ಮಾತ್ರ ಅಲ್ಲದೆ ಬಿಜೆಪಿ ಸಂಪೂರ್ಣ ಬಹುಮತ ಅಧಿಕಾರಕ್ಕೆ ಬರಬೇಕು ಅಂತ ಬಿಜೆಪಿ ನಾಯಕರಿಗೆ ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ.